ಇಲ್ಲಿ ತಹಸೀಲ್ದಾರರಾಗಿ ಕೆಲಸ ಮಾಡಕ್ಕೆ ನಿರ್ವಹಿಸಬೇಕು ಬರೋದು ಬರೋರು 4 ಕೋಟಿ ಕೊಟ್ಟು ಬರ್ತಾರೆ ಅಂತ ಒಂದು ಮಾಹಿತಿ ಇದೆ ಮುನ್ಸಿಪಲ್ ಕಚೇರಿಯಲ್ಲಿ ದಾಖಲೆಗಳೇ ಇಲ್ದಿರೋ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ದುಡ್ಡಿಗೆ ಆಸೆ ಪಟ್ಟು ಕೆಲವು ರೈತರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ಒಂದು ದಿನಾಂಕನ ನಿಗದಿ ಮಾಡಿ ತಹಸೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಮಾಧ್ಯಮ ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಕಳೆದ ಒಂದು 20 ದಿನಗಳ ಹಿಂದೆ ವಿದ್ಯಾರ್ಥಿಗಳಾದಂತ ಸುಮಾರು ಓದಲಿಕ್ಕೆ ಬಂದಿರುವಂತ ವಿದ್ಯಾರ್ಥಿಗಳು 16 ಜನವನ್ನು ಕಳೆದುಕೊಂಡಿರುವಂತ ಬಹಳ ದುರಂತ ಘಟನೆ ಈ ತಾಲೂಕಲ್ಲಿ ನಡೆದಿದೆ ತಿಂಗಳ ಗಟ್ಟಲೆ ಅಲ್ಲಿ ನಾವು ಓಡಾಡಬೇಕಾಗ್ತದೆ ಇವತ್ತು ನಾನು ಕೇಳಪಟ್ಟೆ ಇಲ್ಲಿ ತಹಸೀಲ್ದಾರರಾಗಿ ಕೆಲಸ ಮಾಡಕ್ಕೆ ನಿರ್ವಹಿಸಬೇಕು ಬರೋದು ಬರೋರು 4 ಕೋಟಿ ಕೊಟ್ಟು ಬರ್ತಾರೆ ಅಂತ ಒಂದು ಮಾಹಿತಿ ಇದೆ ಆದರೆ 4 ಕೋಟಿ ಕೊಟ್ಟು ಬಂದು ಇವರು ಇಲ್ಲಿ ಲೂಟಿ ಹೊಡೆಯಕ್ಕೆ ಬರುವಂತ ಅಧಿಕಾರಿಗಳಾಗಿದ್ದಾರೆ ಇವತ್ತು ಶಿವಪ್ಪ ನಮ್ಮಣ್ಣ ಇವರು ಸ್ಟೇ ಅನ್ನು ತಂದು ಮತ್ತೆ ನಾ ಇಲ್ಲಿ ಅಧಿಕಾರಕ್ಕೆ ಬಂದಿರೋ ಕಾರಣ ಏನಂದ್ರೆ ದುಡ್ಡು ಮಾಡೋದಕ್ಕೆ ಜನಸಾಮಾನ್ಯರಿಗೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಇವತ್ತು ಅಂತ ದುರಂತಗಳೆಲ್ಲ ನಡೀತಾ ಇದೆ ಈ ತಾಲೂಕಲ್ಲಿ ಒಂದು ಪ್ರಾಮಾಣಿಕ ಅಧಿಕಾರಿಗಳು ದಕ್ಷ ಅಧಿಕಾರಿಗಳು ಈ ತಾಲೂಕಲ್ಲಿ ಬಂದು ಕೆಲಸ ಮಾಡುವಂತ ಆಗಬೇಕು ಅಂತ ಹೇಳಿ ನಮ್ಮ ಸುರೇಶ್ ಪೊತ್ತ ಅವರು ಏನು ಕಂದಾಯ ಸಚಿವರಾದಂತ ಕೃಷ್ಣ ಭೈರೇಗೌಡರಿಗೆ ಅವರು ನಿನ್ನೆ ಒಂದು ಇದನ್ನ ಕೊಟ್ಟಿದ್ದಾರೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿ ಆಧಾರದ ಮೇಲೆ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಇಲ್ಲಿ ಕೂಡ ಕಂದಾಯ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಅದನ್ನ ನಾವು ನೋಡಿ ಸುಮ್ಮನೆಯಿರಬಾರದು ಇದರಲ್ಲಿ ವಿಶೇಷವಾಗಿ ಕಾರ್ಯಾಂಗ ಶಾಸ್ತ್ರಾಂಗ ನ್ಯಾಯಾಂಗ ಅದರಲ್ಲಿ ವಿಶೇಷ ಭ್ರಷ್ಟಾಚಾರವನ್ನು ಎತ್ತಿಡಬೇಕಾದ್ರೆ ಮಾಧ್ಯಮದವರು ನಮಗೆ ಬಹಳ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ನೀವೆಲ್ಲರೂ ಸೇರಿ ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಾಗಿದೆ ತಡೆಯಬೇಕಾಗಿದೆ ಈ ತಾಲೂಕಿನ ಜನತೆಗೆ ಒಳ್ಳೆ ಆಡಳಿತ ಬರುವಂತ ವ್ಯವಸ್ಥೆಯನ್ನು ಇವತ್ತು ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳಾದಂಥ ವೆಂಕಟೇಶ್ ಮೂರ್ತಿ ಏನು ನಮ್ಮ ಅಶ್ವತ್ ಅವರು ಬ್ಯಾಟರಾಜು ಮತ್ತು ಲೋಕಿ ಆಮೇಲೆ ನಮ್ಮ ಸುರೇಶ್ ಪೊತ್ತ ಆನಂದ್ ಚಕ್ರವರ್ತಿ ಮನಸಮ್ ನಾಗರಾಜು ಆಮೇಲೆ ಇತರ ಸಂಘಟನೆಯವರೆಲ್ಲರೂ ಭಾಗವಹಿಸ್ತಾರೆ ಇದನ್ನ ಪ್ರತಿಭಟನೆ ಮಾಡಲೇಬೇಕು ಇದು ಒಂದು ವೇಳೆ ಸರಿಯೋಗಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿಕೊಂಡು ಒಂದು ದಿನಾಂಕನ ನಿಗದಿ ಮಾಡಿ ತಹಸೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರಕ್ಕೆ ಗಮನವನ್ನು ಸೆಳೆವನ್ನ ಮುಖಾಂತರ ನಾವು ಕಾರ್ಯ ನಿರ್ವಹಿಸಬೇಕಾಗ್ತದೆ ಇವತ್ತು ಸಾಮಾನ್ಯ ಒಬ್ಬ ರಜೆ ಹೋಗಿ ಒಬ್ಬ ಆರೈನ್ ನೋಡೋಕೂ ಆಗ್ತಾ ಇಲ್ಲ ಇವತ್ತು ಲಕ್ಷ ಲಕ್ಷಗಳು ಇವತ್ತು ನಮ್ಮ ತಾಲೂಕಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳೋದ್ರಿಂದ ಇವತ್ತು ಎಷ್ಟೋ ಕಂದಾಯ ಇಲಾಖೆಗಳಲ್ಲಿ ಇವತ್ತು ಕಚೇರಿ ಆನೇಕಲ್ ಕಚೇರಿಯಲ್ಲಿ ದಾಖಲೆಗಳೇ ಇಲ್ದಿರೋ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ದುಡ್ಡಿಗೆ ಆಸೆ ಪಟ್ಟು ಕೆಲವು ರೈತರಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಈ ರೈತರು ಉಳಿಬೇಕಾದ್ರೆ ಇಲ್ಲಿರುವಂಥ ಅಧಿಕಾರಿಗಳನ್ನ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿ ಒಳ್ಳೆ ದಕ್ಷ ಅಧಿಕಾರಿಗಳನ್ನು ಹಾಕ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಸಂಘಟನೆಯವರು ಸೇರಿ ದಕ್ಷ ಅಧಿಕಾರಿಗಳನ್ನ ಹಾಕ್ರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಕಂದಾಯ ಸಚಿವರಿಗೂ ಕೊಟ್ಟಿದ್ದಾರೆ ಅದರಂತೆ ಕ್ರಮ ಜರುಗಿಸಬೇಕಾಗಿದೆ ಇವತ್ತು 5-6 ತಹಸೀಲ್ದಾರ್ಗಳು ಸ್ಟೇಯನ್ನು ತರೋದು ಇಲ್ಲಿ ಬಂದು ಕುತ್ಕೊಳ್ಳೋದು ಕುರ್ಚಿಗಾಗಿ ಅಂದರೆ ಜನಸಾಮಾನ್ಯರಿಗಾಗಿ ಅವ್ರು ಕೆಲಸ ನಿರ್ವಹಿಸ್ತಲ್ಲ ಇದು ಎಲ್ಲರೂ ಕೂಡ ತಾಲೂಕಿನಲ್ಲಿ ಇರುವಂಥ ದಲಿತರು ಮತ್ತು ಪ್ರಗತಿಪರದ ರೈತರು ಹೋರಾಟ ಕನ್ನಡ ಪರ ಹೋರಾಟಗಾರರು ಮಹಿಳೆಯರು ವಿದ್ಯಾರ್ಥಿಗಳು ಇದನ್ನು ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರೆ ಇದನ್ನು ತಾಲೂಕಲ್ಲಿ ಎಲ್ಲ ಆಡಳಿತ ವರ್ಗ ಸರಿ ಹೋಗ್ತದೆ ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನೀವೆಲ್ಲರೂ ಬಂದು ಈ ಸಹಕಾರ ಸಿಗಲಿಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛಪಡ್ತೀನಿ ಈಗ ನಿಮ್ಮ ಪ್ರಮುಖ ಉದ್ದೇಶ ಏನು ಸರ್ ಪ್ರಮುಖ ಉದ್ದೇಶ ಏನಂದ್ರೆ ಇವತ್ತು ತಹಸೀಲ್ದಾರ್ ವರ್ಗಾವಣೆ ಸರ್ಕಾರ ಮಾಡಿದ್ರು ಕೂಡ ಅವರು ತಿರ್ಗಾ ಮತ್ತೆ ಕೆಇಟಿಗೆ ಹೋಗಿ ಸ್ಟೇನ ತಂದು ಮತ್ತೆ ಕುರ್ಚಿಗಾಗಿ ಹೋರಾಟ ನಡೆಸ್ತಾ ಇರೋದು ಅದು ಖಂಡನೆ ಅಂತ ನಮ್ಮ ವಾದ ಈಗ ತಹಸೀಲ್ದಾರ್ ವರ್ಗಾವಣೆ ಮಾಡ್ಬೇಕಂತ ನಿಮ್ದು ಈಗ ದಕ್ಷಾಧಿಕಾರಿ ಬರಲಿ ನಮಗೆ ಈ ಹಣಕ್ಕಾಗಿ ಬರುವಂತ ಯಾರೋ ಅಧಿಕಾರಿಗಳು ಬೇಡ ಭ್ರಷ್ಟಾಧಿಕಾರಿಗಳು ಮಾತ್ರ ನಮ್ಗೆ ಬೇಡ ಈಗ ನೀವು ಒಂದು ಮಾತಾಡಿ ಸರ್ 7 ಕೋಟಿ 6 ಕೋಟಿ ಕೊಟ್ಟು ಬರ್ತಾರೆ ಅಂತ
ಯಾರು ಕೊಟ್ಟು ಬರೋದು ಆನೆಕಲ್ಗೆ ಅಂತ ಸರ್ಕಾರಕ್ಕೆ ಸರ್ಕಾರ ಯಾರು ಇಂಚಾರ್ಜ್ ತಗೊಂಡಿದ್ದಾರೆ ಕಂದಾಯ ಸಚಿವರಾಗಿದ್ದಾರೆ ಇಂದಿನ ಸಚಿವರಾದ ಸರ್ಕಾರದಲ್ಲಿ ಕೂಡ ಇದು ನಡೆದಿದೆ ಈಗಲೂ ಅದು ಮುಂದುವರಿಯುತ್ತದೆ ಅದು ಖಂಡನೆ ಅಂತ ನಮ್ಮ ಪತ್ರಿಕಾಗೋಷ್ಠಿ ನಿಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧ ಅಥವಾ ಆನೆಕಲ್ ಅಧಿಕಾರಿಗಳ ವಿರುದ್ಧನ ಸರ್ ನಾವು ಸರ್ಕಾರದ ವಿರುದ್ಧನೇ ಮಾಡಬೇಕು ಯಾಕಂದ್ರೆ ಸರ್ಕಾರ ಇವತ್ತು ಅದನ್ನ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಆಡಳಿತ ವರ್ಗ ಹೆಂಗ್ ನಡೆಸೋದಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಅಂತ ಅಧಿಕಾರಿಗಳು ಬೇಡ ಅಂತಾನೆ ಇಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರವನ್ನು ಹೊಣೆ ಅಂತ ಹೇಳಿ ನಾವು ಅದನ್ನ ಪ್ರತಿಭಟನೆ ಮಾಡ್ತೀವಿ ಮಾಧ್ಯಮದ ಮಿತ್ರರೇ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಈ ತಾಲೂಕಿನಲ್ಲಿ 10 15 ವರ್ಷಗಳಿಗಿಂತಲೂ ಮೇಲ್ಪಟ್ಟು ಕಾರ್ಯನಿರ್ವಹಿಸತಕ್ಕಂತ ಯಾವುದೇ ಇಲಾಖೆ ಅಧಿಕಾರಿಗಳ ವಿರುದ್ಧ ಮತ್ತು ಈ ತಾಲೂಕಿಗೆ ಈ ಸರ್ಕಾರ ಬಂದು 5 ತಿಂಗಳಾಗಿದೆ 5 ತಿಂಗಳಲ್ಲಿ 5 ತಹಸೀಲ್ದಾರ್ ಅವರು ಬದಲಾವಣೆ ಆಗಿದೆ ಬಹುಶಃ ಈ ತಾಲೂಕಿನ ಇತಿಹಾಸವನ್ನ ಆನೇಕಲ್ನ ಜನ ಇದುವರೆಗೂ ತಿಳ್ಕೊಳ್ಳಲಿಲ್ಲ ಯಾಕಂತಂದ್ರೆ ಅನೇಕ ಸರ್ಕಾರಗಳು ಬಂದು ಹೋಗಿದ್ದಾರೆ ಇವತ್ತು ನಮ್ಮ ತಾಲೂಕಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಕಂದಾಯ ಇಲಾಖೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಪೊಲೀಸ್ ಇಲಾಖೆ ಬೆಂಗಳೂರು ಗ್ರಾಮಾಂತರದಲ್ಲಿದೆ ಇನ್ನು ವಿದ್ಯುಚ್ಛಕ್ತಿ ಅಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿದೆ ಚುನಾವಣೆ ರಾಮನಗರ ಜಿಲ್ಲೆಯಲ್ಲಿದೆ ಅಂಚೆ ಇಲಾಖೆ ಚನ್ನಪಟ್ಟಣದಲ್ಲಿದೆ ಇತರೆ ಇಲಾಖೆಗಳು ಒಂದೊಂದು ಕಡೆ ಅರ್ಧ ಹಂಚಿಕೆ ಆಗಿರೋದ್ರಿಂದ ಈ ತಾಲೂಕು ಅಭಿವೃದ್ಧಿ ಕುಂಠಿತ ಆಗಿದೆ ಹೇಳೋದಕ್ಕೆ ಮಾತ್ರ ರಾಜ್ಯದ ರಾಜಧಾನಿಯ ಆಸುಪಾಸಿನಲ್ಲೇ ಇರತಕ್ಕಂತ ಮೀಸಲು ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅದರಲ್ಲೂ ಯಥೇಚ್ಛವಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ 2021 ರಲ್ಲಿ ಕೊರೋನಾ ಸಂದರ್ಭದಲ್ಲಿ 15 ವರ್ಷಗಳಿಗೂ ಮೇಲ್ಪಟ್ಟು ಯಾವ ಯಾವ ಇಲಾಖೆಯಲ್ಲಿ ಜಾಂಡಾ ಹೂಡಿರತಕ್ಕಂತ ಅಧಿಕಾರಿಗಳನ್ನು ಈ ಕೂಡಲೇ ಈ ತಾಲೂಕಿನಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ಹೋರಾಟವನ್ನ ರೂಪಿಸಿತ್ತು ಕಾರಣ ಇಷ್ಟೇ ಈ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕ್ರೈಮ್ ನಡೆಯತಕ್ಕಂತದ್ದು ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತ ಅಧಿಕಾರಿಗಳಿಂದ ಪೊಲೀಸರಿಂದ ಯಾಕಂತ ಹೇಳಿದ್ರೆ ಅವರು 15 ವರ್ಷಗಳಿಗೂ ಮೇಲ್ಪಟ್ಟಿರತಕ್ಕಂತವರು ಒಂದಲ್ಲ ಒಂದು ಪೊಲೀಸ್ ಠಾಣೆಯಲ್ಲಿ ಮಾಹಿತಿಗಳು ಇರ್ತವೆ ಮತ್ತೆ ಅವರಿಗೆ ಈ ಕಳ್ಳಕಾಕರ ಒಡನಾಟ ಇರುತ್ತೆ ಹಾಗಾಗಿ ಕ್ರೈಮ್ ನಡೆಯತೈತೆ ಅಂತಕ್ಕಂತ ಮತ್ತೆ ಕಂದಾಯ ಇಲಾಖೆಯಲ್ಲಿ 15 ವರ್ಷಗಳಿಗೂ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೋ ಜನರು ಇವತ್ತು ಎಷ್ಟೋ ಶಿಕ್ಷಕರು ಇದೇ ತಾಲೂಕಿನಲ್ಲಿ ಇದ್ದಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡದೆ ಇವತ್ತು ಬೇಕಾಬಿಟ್ಟಿ ಓಡಾಡಿಕೊಂಡು ಸರ್ಕಾರದ ಸಂಬಳವನ್ನ ಪಡೀತಾ ಇದ್ದಾರೆ ಆದರೆ ಇವತ್ತು ನಮ್ಮ ಅಭಿವೃದ್ಧಿಯನ್ನ ಮಾಡಬೇಕಾದಂತ ಸರ್ಕಾರ ನಮಗೆ ಮಾರ್ಕವಾಗಿದೆ ಈ ತಾಲೂಕಿಗೆ ಮಾರ್ಕವಾಗಿದೆ ಈ ತಾಲೂಕಿಗೆ ಬರತಕ್ಕಂತ ತಾಲೂಕಿನ ದಂಡಾಧಿಕಾರಿಗಳು 5 ಜನ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಶಿವಪ್ಪ ಲಾಮನಿರವರು 3 ಬಾರಿ ಬಂದಿದ್ದಾರೆ 3 ಬಾರಿ ಸರ್ಕಾರ ಅಮಾನತ್ತು ಮಾಡಿದೆ 3 ಬಾರಿ ಸಹ ಅವರು ಹೋಟೆಲ್ ಹೋಗಿ ಸ್ಟೇ ಅನ್ನು ತೆಗೆದುಕೊಂಡು ಮತ್ತೆ ಇದೇ ತಾಲೂಕಿಗೆ ಬಂದಿದ್ದಾರೆ ಹಾಗಾದ್ರೆ ಬೇರೆಯವರು ಕೆಲಸ ಮಾಡತಕ್ಕಂತ ಐಎಎಸ್ ಅಂತಂತದ್ದು ನೀವು ಅರ್ಥವನ್ನ ಮಾಡ್ಕೊಳ್ಳಬೇಕು ತಾಲೂಕು ಕಚೇರಿ ಅಥವಾ ಬೇರೆ ಶಿಕ್ಷಣ ಇಲಾಖೆ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕಡತಗಳನ್ನು ಹುಡುಕಿದ್ರೆ ಇವತ್ತಿಗೂ ಸಹ ಕಡತಗಳು ಸಿಗ್ತಾ ಇಲ್ಲ ಒಂದು ವೇಳೆ ಒಂದನ್ನ ಉದಾಹರಣೆ ತೆಗೆದುಕೊಳ್ಳಿ ಇವತ್ತು ದರಖಾಸ್ತಿನಲ್ಲಿ ಅಥವಾ ತೋಟಿ ಇನಾಮತಿನಲ್ಲಿ ಅಥವಾ ನೀರ್ಗಟ್ಟಿ ಇನಾಮತಿನಲ್ಲಿ ಯಾವುದೇ ಭೂಮಿಯನ್ನು ಮಂಜೂರಾಗಿದ್ರು ಸಹ ಇವತ್ತು ಕೋಡಿ ಮಾಡ್ಕೊಳ್ಳಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಒಬ್ಬ ಬಡವ ಸುಮಾರು 5 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಉಳ್ಳವ ತಕ್ಕಂತ ಭೂಮಾಲಿಕರು ಆ ಭೂಮಿಗಳನ್ನು ಲಪ್ಟಾಯಿಸ್ತಾ ಇದ್ದಾರೆ ಆದರೆ ಆ ದಾಖಲೆಗಳನ್ನು ಸಹ ಲಪ್ಟಾಯಿಸ್ತಾ ಇದ್ದಾರೆ ಆದರೆ ಇವತ್ತು ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಒಂದು ಕಡೆ ಈ ಹಿಂದೆ ಇದ್ದಂತ ತಹಸೀಲ್ದಾರ್ ಅವರು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಖಾತೆ ವಜಾ ಆದ ಮೇಲೆ ಅದು ಉಪವಿಭಾಗಾಧಿಕಾರಿಗಳ ವ್ಯಾಪ್ತಿಗೆ ಬರುತ್ತೆ ಆದರೆ ಅವರು ಸ್ಪೀಕಿಂಗ್ ಅನ್ನು ಆರ್ಡರ್ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಂತದ್ದು ನಮ್ಮ ಕಣ್ಣು ಮುಂದೆ ಇದೆ ಈ ಹಿಂದೆ ಇದ್ದಂತ ತಹಸೀಲ್ದಾರ್ ಅವರುಗಳು ಅಥವಾ ಕಂದಾಯ ಅಧಿಕಾರಿಗಳು ಇರತಕ್ಕಂತ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು ಕ್ರೈಮ್ ಅನ್ನು ಕಡಿಮೆ ಮಾಡಬೇಕು ಮತ್ತೆ ಸುಗಮವಾದಂತ ಆಡಳಿತ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಜಾಂಡಾ ಹುಡುಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡತಕ್ಕಂತ ಅಧಿಕಾರಿಗಳನ್ನ ವರ್ಗಾವಣೆಯನ್ನ ಮಾಡಬೇಕು ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ 2021 ರಲ್ಲಿ ಏನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕರಪತ್ರವನ್ನು ಬಿಟ್ಟು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ಮಾತುಗಳನ್ನು ಹೇಳಿದ್ವಿ ಅದನ್ನ ಈಗಾಗಲೇ
ಕಂದಾಯ ಸಚಿವರನ್ನು ಸಹ ಭೇಟಿಯಾಗಿ ಅವರಲ್ಲಿ ಕೂಲಂಕುಷವಾಗಿ ಸ್ಪಷ್ಟವಾಗಿ ಮಾತಾಡಿದಿರುವೆ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರೆ ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಧಿಕಾರಿಗಳ ಇದರ ಬಗ್ಗೆ ನಾನು ಪರಿಶೀಲನೆ ಮಾಡುತ್ತೇವೆ ಅಂತಕಂತ ಮಾತುಗಳನ್ನು ಆಡಿದರೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ ನೀವು ಆದಷ್ಟು ಬೇಗ ಕ್ರಮ ಕೈಗೊಳ್ಳೇ ಹೋದ್ರೆ ಒಂದು ತಿಂಗಳ ಒಳಗಾಗಿ ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಹೋರಾಟವನ್ನ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟದ ಮೂಲಕ ಒಂದು ತಿಂಗಳ ಒಳಗಾಗಿ ನೀವು ಇವರನ್ನು ಬದಲಾವಣೆ ಮಾಡಲಿಲ್ಲಂದ್ರೆ ಹೋರಾಟವನ್ನ ರೂಪಿಸುತ್ತೇವೆ ಅಂತಕಂತ ಮಾತುಗಳನ್ನು ಹೇಳ್ತಾ ಸರ್ಕಾರ ಈಗಲಾದರೂ ಕಣ್ಣು ತೆಗೆದು ನೋಡಬೇಕು ಮತ್ತು ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ಸತ್ತೋಗಿದೆ ಸತ್ತೋಗಿರತಕ್ಕಂತಕ್ಕೆ ಮರುಜೀವವನ್ನ ಕೊಡಬೇಕು ಮತ್ತೆ ಇಲ್ಲಿರತಕ್ಕಂತ ರಾಜಕಾರಣಿಗಳು ನೀವು ರಾಜಕಾರಣವನ್ನ ಮಾಡಬೇಕೇ ಯಾವ ಕಾರಣಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ಪರವಾಗಿ ನೀವು ರಾಜಕಾರಣವನ್ನ ಮಾಡಬೇಕು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಜನಸಾಮಾನ್ಯರ ಪರವಾಗಿ ಜನರಿಗೆ ಸಿಗಬೇಕಾದಂತ ಸರ್ಕಾರದ ಸೌಲತ್ತುಗಳನ್ನು ಕೊಡಿಸೋದ್ರ ಪರವಾಗಿ ನೀವು ಹೋರಾಟಗಳಲ್ಲಿ ಭಾಗವಹಿಸಬೇಕು ಅಂತಕಂತ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಏನು ಇವತ್ತು ಆನೇಕಲ್ ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟ ಅಧಿಕಾರಿಗಳು ತುಂಬಿಕೊಂಡು ತಾಂಡವಾಡ್ತಿದೆ ಯಾವುದೇ ತಹಶೀಲ್ದಾರ್ ಬಂದರೂ ಕೂಡ ಇಲ್ಲಿ ಕೆಲವೊಂದು ಅಧಿಕಾರಿಗಳು ಸುಮಾರು ಒಂದು 5-10 ವರ್ಷಗಳ ಕಾಲ ಇಲ್ಲೇ ಇದ್ದಾರೆ ಅವರ ನಿರ್ಣಯನೇ ಅಥವಾ ಈಗ ಏನು ದಿನಕರ್ ಅಂತ ಇರ್ಬೋದು ಇನ್ನೊಬ್ಬ ಒಂದು ಅರುಣ್ ಅಂತ ಇರ್ಬೋದು ಇವರೆಲ್ಲರೂ ಕೂಡ ಯಾವ ತಹಶೀಲ್ದಾರ್ ಬಂದರೂ ಕೂಡ ಇವ್ರದೇ ನಿರ್ಣಯ ಆಗಿರುತ್ತೆ ತಹಶೀಲ್ದಾರ್ ನಿರ್ಣಯ ಆಗಿರಲ್ಲ ಇಲ್ಲಿ ಆ ದಿನಕರ್ ಇರ್ಬೋದು ಅಥವಾ ಅರುಣ್ ಇರ್ಬೋದು ಇನ್ನೊಂದು ಕೆಲವು ಭೂಮಿ ಸೆಕ್ಷನ್ನಲ್ಲಿ ಇರ್ಬೋದು ಇವರೆಲ್ಲರೂ ಕೂಡ ಅವ್ರು ಏನು ನಿರ್ಣಯ ತಗೊಳ್ತಾರೋ ಅದನ್ನು ತಹಶೀಲ್ದಾರು ಪರಿಗಣಿಸ್ಕೊಂಡು ಅದನ್ನು ಮಾಡ್ತಾ ಹೋಗ್ತಾರೆ ಇದು ಇದೊಂದು ದೊಡ್ಡ ದುರಂತ ಅದರ ಜೊತೆಯಲ್ಲೇ ಒಬ್ಬ ವಿದ್ಯಾರ್ಥಿ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ಬಂದರೆ ಸುಮಾರು 4 ತಿಂಗಳು ಒಬ್ಬ ವಿದ್ಯಾರ್ಥಿನ ಅಲಿಸ್ತಾರಂದರೆ ಈ ಭ್ರಷ್ಟ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹಿಡಿದಿದ್ದಾರೆ ಅನ್ನೋದು ಒಂದು ದೊಡ್ಡ ದುರಂತ ಇದ್ರ ನಿಟ್ಟಿನಲ್ಲಿ ಇವತ್ತು ಏನು ಪ್ರಗತಿಪರ ದಲಿತ ಒಕ್ಕೂಟ ನಾವು ಒಂದು ಪ್ರೆಸ್ ಮೀಟನ್ನು ಮಾಡಿದ್ವಿ ಈ ಕೂಡಲೇ ತಹಶೀಲ್ದಾರನ್ನ ವರ್ಗಾವಣೆ ಮಾಡಲಿಲ್ಲ ಅಂದರೆ ಈ ನಿಟ್ಟಿನಲ್ಲಿ ನಾವು ಆನೇಕಲ್ನಲ್ಲಿರುವಂಥ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲರೂ ಸಜ್ಜಾಗಿದ್ದೀವಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ ಸರ್ ಈ ದಿನಕರ ಮತ್ತು ಅರುಣ್ ಯಾರು ಸರ್ ಅವ್ರ ಮಾತು ಯಾಕೆ ಕೇಳ್ತಾರೆ ತಹಶೀಲ್ದಾರು ಯಾಕೆ ಕೇಳ್ತಾರೆ ಅಂದರೆ ಈಗ ದಿನಕರನವರು ಸುಮಾರು 5-10 ವರ್ಷಗಳ ಕಾಲ ಇಲ್ಲೇ ಜಾಂಡವಡಿ ಊರುಟ್ಟಿದ್ರೆ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತಿರುತ್ತೆ ಹಾಗಾಗಿ ಅವರು ಮಾಹಿತಿಗಳನ್ನು ತೆಗೆದುಕೊಂಡು ಆ ತಹಶೀಲ್ದಾರ್ ಏನ್ ಮಾಡ್ತಾರೆ ಅವರು ಹೇಳಿದಂತ ನಿರ್ಣಯಗಳನ್ನ ತೆಗೆದುಕೊಂಡು ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರಿಗೆ ಒಂದೇನಿಲ್ಲ ಈಗೆಲ್ಲ ನಮ್ಮ ಸ್ನೇಹಿತರು ತಾಲೂಕು ಕಚೇರಿಯಲ್ಲಿ ಏನ್ ನಡೀತಾ ಇದೆ ಭ್ರಷ್ಟಾಚಾರ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಾನು ಒಂದು 2 ಪಾಯಿಂಟ್ ಅನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಜಮೀನ್ನ ಕ್ರೈಕ ನಾನೇ ಪಡೆದಿದ್ದೀನಿ ಕ್ರೈಕ್ ಪಡೆದ ಮೇಲೆ ಯಾರೋ ಒಂದು ತಗರಲು ಅರ್ಜಿ ಕೊಡ್ತಾರೆ ಆ ತಗರಲು ಅರ್ಜಿನ ವಿಶೇಷ ತಹಶೀಲ್ದಾರ್ ಅವರು ಪ್ರಕರಣ ದಾಖಲೆ ಮಾಡಿ RIT ಪ್ರಕರಣ ನಡೆಸಿ ಇತ್ಯರ್ಥ ಮಾಡಿ ಆದೇಶ ಮಾಡ್ತಾರೆ ಆದೇಶ ಮಾಡಿದ ಮೇಲೆ ಶಿರ್ಸಾದವರು ದಿನಕರ್ ಅಂತ ಅವರು ಖಾತೆ ಮಾಡಬೇಕಾಗಿರೋದು ಅವ್ರ ಕಡೆ ಹೋಗ್ತದೆ ಕೊಯ್ಲು ಕೊಯ್ಲು ಹೋದ್ರೆ ತಹಶೀಲ್ದಾರ್ ಮಾಡಿರೋಂಥ ಆದೇಶನ ಅವ್ರು ವಜಾ ಮಾಡ್ತಾರೆ ಯಾರು ವಜಾ ಮಾಡ್ತಾರೆ ಅಂದರೆ ಅವ್ರು ದುಡ್ಡು ಕೊಡಿಲ್ಲ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ತುಂಬಿಕೊಟ್ಟಿರೋ ಅದಾದ್ನೆ ಕತೆ ಈಗ ತಹಶೀಲ್ದಾರ್ ಆದೇಶ ಮಾಡವ್ರೆ ಇವ್ರು ಖಾತೆ ಮಾಡ್ಬೋದು ಅಂತ ಸುಮಾರು ಒಂದು 6 ತಿಂಗಳು ಕೇಸ್ ನಡೆದಿರೋದು ಕೇಸ್ ನಡೆದು ಆದೇಶ ಆದಮೇಲೆ RIT ಶಿಸ್ತದವರು ಖಾತೆ ಮಾಡ್ಬೇಕಾಗಿತ್ತು ಅದನ್ನು ವಜಾ ಮಾಡೋದು ನಂದು ಒಬ್ಬಂದಲ್ಲ 4 ಜನದು ಮಾಡಿರೋದು 4 ಜನದು ಮಾಡಿದ್ದಾರೆ ವಜಾ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಫೈಲ್ ಇಸ್ಕೊಂಡವರು ಫೈಲ್ ಅಲ್ಲೇ ಇದೆ ಅವ್ರ ಚೇಂಬರ್ ಇದುವರೆಗೂ ಖಾತೆ ಹಾಕಿಲ್ಲ ಆಮೇಲೆ ಖಾತೆ ಆಗಿರೋದು RTC ನಲ್ಲಿನೂ ಕೂಡ ಹೆಸರುಗಳನ್ನ ಕೈ ತಪ್ಪಿಸಿದ್ದಾರೆ ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರ್ 551/1 ಎಲ್ಲ ರೈತರೇ ತಗೊಂಡಿರೋದು 2 ಗುಂಟೆ 3 ಗುಂಟೆ 5 ಗುಂಟೆ ಸುಮಾರು 5 ಜನ ತಗೊಂಡಿದ್ದಾರೆ 5 ಜನದೂ ಅದೇ ರೀತಿ ಮಾಡಿದ್ದಾರೆ ದಿನಕರ್ ಅನ್ನೋದು ಅವರು ಈ ತಾಲೂಕು ಬಂದು ಸೆಕ್ರೆಟರಿಯಾಗಿ ಬಂದಿದ್ದು ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಬಂದು RI ಆಗಿ ಇವಾಗ ಶಿರ್ಸೇದಾರ ಆಗಿದೆ ಇಷ್ಟು ವರ್ಷ ಅವರು ಇದೇ ತಾಲೂಕಲ್ಲಿ ಇರ್ಬೇಕಂದ್ರೆ ಒಂದು ಅಫಿಷಿಯಲ್ಗ ಎಷ್ಟು ವರ್ಷ ಒಂದು ಪೋಸ್ಟಿಂಗ್ ಕೊಡ್ತಾರೆ ಒಂದು ತಾಲೂಕಲ್ಲಿ ಅದಕ್ಕ ನಮ್ಮ ಏನು ನಮ್ಮ ತಾಲೂಕು ಆಡಳಿತ
ನಮ್ಮ ಶಾಸಕರಿರಬಹುದು ತಹಸೀಲ್ದಾರ್ ಇರಬಹುದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇರಬಹುದು ಅವರು ಇದೆಲ್ಲ ಪರಿಶೀಲನೆ ಮಾಡಿ ರೈತರಿಗೆ ಯಾವ ರೀತಿ ತೊಂದರೆ ಆಗುತ್ತೈತೆ ಅದನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡುತ್ತೇನೆ ಅದೇ ರೀತಿ ಇನ್ನೊಬ್ಬರು ಜಾತಿ ಪ್ರಮಾಣ ಪತ್ರ ಆಮೇಲೆ ವಾರ್ಷಿಕ ಆದಾಯ ಪತ್ರ ಆಮೇಲೆ ಇದು ಉಮಶಿಕ್ಷ ನಾವು ಚೆಕ್ ಲಿಸ್ಟ್ ಹಾಕಿ ಕೋರ್ಟಲ್ ಅಪ್ಡೇಟ್ ಮಾಡಿ ಸುಮಾರು ಒಂದು 15 ಒಂದು ತಿಂಗಳು ಆಗುತ್ತೆ ಅದು ಪ್ರೋಸೆಸ್ ಆಗುತ್ತೆ ಅವರು ಹೋದ್ರೆ ಇದು ಒರಿಜಿನಲ್ ಹಾಕಿರೋ ಸೈನ್ ಟ್ಯಾಲಿ ಇಲ್ಲ ಅಂತ ವಜಾ ಮಾಡೋದು ಒರಿಜಿನಲ್ ಇರೋ ಸಿಗ್ನೇಚರ್ ಅನ್ನ ಇವರು ಪರಿಶೀಲನೆ ಮಾಡಕ ಇವರೇನೋ ಇಂತ ಈ ತರ ರೈತರಿಗೆ ಬಾರಿ ತೊಂದರೆ ಆಗ್ತೈತೆ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಂಡು ಜಿಲ್ಲಾಧಿಕಾರಿಗಳು ಇವರ ಮೇಲೆ ಕಾನೂನು ಕ್ರಮ ತಗೊಂಡು ಇವರನ್ನ ಅಮಾನತ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದೀನಿ ಈ ಮಾಧ್ಯಮ ಮುಖಾಂತರ ಸರ್ ದಿನಕರ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ತಾವು ಮೇಲಾಧಿಕಾರಿಗಳಿಗೆ ಏನನ ಈ ಹಿಂದೆ ದೂರು ಕೊಟ್ಟಿದ್ದೀರಾ ಹೌದು ದೂರು ಕೊಟ್ಟಿದ್ದೀವಿ ಪರ್ಟಿಕ್ಯುಲರ್ ಆತ್ಮ ಹೌದು ಹೌದು ದೂರು ಕೊಟ್ಟಿದ್ದೀವಿ ಮಾಧ್ಯಮದ ಮಿತ್ರರಿಗೆ ಜೇಬಿ ಮೇಳ್ತಾ ಈಗೆಲ್ಲಾನನ್ನು ಸಂಕ್ಷಿಪ್ತವಾಗಿ ನಮ್ಮ ಸುರೇಶ್ ಪೋತ ಲೋಕೇಶ್ ಬ್ಯಾಟ್ ರಾಜ್ಯ ಎಲ್ಲರೂ ಹೇಳಿದ್ದಾರೆ ಈಗ ನಮ್ಮದು ಪ್ರೆಸ್ ಮೀಟ್ ಕ್ಲಿಮ್ ಮಾಡೋದು ಓರಾಟಗಳು ದಲ್ ಸಂಘಟನೆಗಳ ಕಥೆ ಆಗಿದೆ ಬೆನಿಫಿಟ್ ಪಡೆಕೊಂಡವರು ಬೇರೆವರು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಅರ್ಜಿ ಕೊಟ್ರೆ ವರ್ಷಾನುಗಟ್ಟಲೆ ಮಾಡಲ್ಲ ಅವರು ಒಬ್ಬ ಭೂಮಾಲಿಕ ಏನು ಬಂದ ಹೋಟಲ್ ಕೂತ್ಕೊಂಡು ಹೋಟಲ್ ಡೀಲಿಂಗ್ ಮಾಡ್ಕೊಂಡು ಅವರು ಅರ್ಜಿ ಹಾಕಿ ಒಂದು 15 ದಿನಕ್ಕೆ ಅವರಿಗೆಲ್ಲ ಮಾಡ್ಕೊಡ್ತಾರೆ ಒಂದೇ ಒಂದು ಉದಾಹರಣೆ ಯಾಕೆ ಹೇಳ್ತೀನಿ ಅಂದ್ರೆ ಸರ್ಕಾರಿ ಕೆರೆಗಳು ಸರ್ಕಾರಿ ಕೆರೆಗಳಿಗೆ ಬೇಲಿಗಳು ಹಾಕಿದ್ದಾರೆ ಆ ಬೇಲಿಗಳು ಹಾಕಿರೋದಂದ್ರೆ ಕಟ್ಟೆನ ಯಾರು ಒತ್ತಿಸ್ಕೊಂಡು ಬರ್ತಾರೆ ಈ ಕಟ್ಟೆಗೆ ಬೇಲಿ ಅಂತ ಆದ್ರೆ ಭೂಮಾಲೀಕರ ಕಡೆ ಬೇಲಿ ಹಾಕಿರಲ್ಲ ಬಡವನ ಕಡೆ ಬೇಲಿ ಹಾಕ್ತಾರೆ ನಾವು ಇದನ್ನ ಕ್ವೆಶ್ಚನ್ ಮಾಡಿದಾಗ ಅವರು ಅಂದ್ರು ನಾವು ಇಲ್ಲ ಸರಿ ಸರಿ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರು ಇದಕ್ಕೆ ಮೂಲ ಕಾರಣ ಚಂದ್ರು ಆತನು 15 ವರ್ಷದಿಂದ ನಮ್ಮ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಯಾವುದೇ ತಹಸೀಲ್ದಾರ್ ಬಂದ್ರೂ ಅವರು ಬಾಲಂಗೋಚೆ ಕೆಲಸ ಮಾಡ್ತಾರೆ ಅನ್ನೋ ಚಂದ್ರು ದಿನಕರ್ ಒಬ್ಬ ಎಸ್ಎಲ್ಸಿ ಅವನು ಒಬ್ಬ ಆರ್ಐತ್ರ ಕೆಲಸ ಮಾಡೋನು ಇವತ್ತು ಇವತ್ತು ಸಿರ್ಸೆ ತರಕ್ಕೆ ಬಂದವನು ಅಂದ್ರೆ ನಾವು ಯೋಚನೆ ಮಾಡಬೇಕು ಗ್ರೌಂಡ್ ಲೆವೆಲ್ ಇಂದ ಅಲ್ಲಿವರೆಗೂ ಯಾವ ಕೆಲಸ ಮಾಡಬೇಕು ಯಾವುದನ್ನ ಕೊಂಡಿಗಳು ಕಿತ್ತ ಹಾಕಿದ್ರೆ ರೈತರು ಆಳ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚೆನ್ನಾಗಿ ಗೊತ್ತಿರ್ತದೆ ಯಾಕಂದ್ರೆ ಆನೇಕಲ್ಲಿಗೆ ಬಂದಾಗ ಟ್ರಾನ್ಸ್‌ಫರ್ ಆದಾಗ ಸಿದ್ದರಾಮಯ್ಯ ಸರ್ಕಾರ ಆದಾಗ ಅದನ್ನ ಟ್ರಾನ್ಸ್‌ಫರ್ ಆದಾಗ ನನಗೆ ಶಿವಣ್ಣ ನನಗೆ ಸಪೋರ್ಟ್ ಮಾಡಲಿಲ್ಲ ನನಗೆ ಬೇರೆ ಕಡೆ ವರ್ಗಾವಣೆ ಮಾಡ್ಬಿಡ್ರು ಅಂತ ಹೇಳ್ಕೊಂಡು ಶಿವಣ್ಣನ ಮೇಲೆ ಹೇಳ್ಕೊಂಡು ತಿರುಗ್ತಾ ಇದ್ದನು ನಮ್ಮ ಶಾಸಕರ ಮೇಲೆ ದೂರ ಹೇಳ್ಕೊಂಡು ತಿರುಗ್ತಾ ಇದ್ದನು ಇವತ್ತು ಮತ್ತೆ ನಮ್ಮ ತಾಲೂಕಿಗೆ ಬಂದಿದ್ದಾನೆ ಅದನ್ನು ಆದ್ರೆ ನಮ್ಮ ಲೋಕಿಯವರು ಹೇಳಿದ್ರು ಈ ಮೂರು ಗುಂಟೆ ಜಮೀನು ತಗೊಂಡಿರೋ ವಿಚಾರದಲ್ಲಿ ಮನೆ ನಾವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಅವರ ಮೇಲೇನೆ ನೇರವಾಗಿ ಡಿ ಕೆ ಶಿವಕುಮಾರ್ಕ ಲೆಟರ್ ಕೊಟ್ಟಿರೋದು ಇಲ್ಲೇ ಇದೆ ದಿನಕರ್ ಚಂದ್ರು ತಹಸೀಲ್ದಾರ್ ಇವರ ಮೇಲೆ ಈ ಅವರು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಲ್ಲಿ ಇರಬಾರ್ದು ಬೇರೆ ಕಡೆ ವರ್ಗಾವಣೆ ಹೊಡಬೇಕು ಅಂತ ಈಗ ನಾವು ಹೇಳ್ತಾ ಇದ್ದೀವಿ ಈಗ ನೆನ್ನೆ ನಮ್ಮ ಸುರೇಶ್ ಪೋತ ಅವರು ಹೋಗ್ಬಿಟ್ಟು ಕೃಷ್ಣ ಬೈರೇಗೌಡರಿಗೆ ಲೆಟರ್ ಕೊಟ್ಟು ಬಂದಿದ್ದಾರೆ ನಾವೆಲ್ಲ ಸೈನ್ ಮಾಡಿಕೊಟ್ಟಿದ್ದೀವಿ ಸಂಕ್ಷಿಪ್ತವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅವ್ರಿಗೊಂದು 15 ಸಾವಿರ ಟೈಮ್ ಕೊಡ್ತೀವಿ ಅವರಿಗೆ ನಾವು ಕಳ್ಳರ ಹತ್ರ ಈಗ ನಾವು ಸ್ಟ್ರೈಕ್ ಮಾಡೋಕೆ ಹೋಗಲ್ಲ ಯಾಕಂದ್ರೆ ಕಳ್ಳರ ಕೊಂಪೆ ಆಗಿಬಿಟ್ಟಿದೆ ತಹಸೀಲ್ದಾರ್ ಆಫೀಸ್ ಈಗ ಯಾಕೆ ಅಂತ ಹೇಳಿದ್ರೆ ಒಬ್ಬ ತಹಸೀಲ್ದಾರ್ ಕೂತ್ಕೊಳ್ಳೋ ಜಾಗದಲ್ಲಿ ಮಗಳು ಕುಂಡ್ರಿಸಿರ್ತಾನೆ ಅದನ್ನು ಏನು ಟ್ರಯಲ್ ನೋಡೋಕೆ ಕೂತಿರ್ತಾರೆ ಬಿಡ್ರಿ ಅಂದ್ರೆ ಆದ್ರೆ ಪವಿತ್ರವಾದಂಥ ಒಬ್ಬ ತಾಲೂಕಿನ ದಂಡಾಧಿಕಾರಿಗಳ ಚೇಂಬರ್ ಮೇಲೆ ಕೂತಿರ್ತಾರೆ ಸಸ್ಪೆಂಡ್ ಆಗ್ತಾರೆ ಆದ್ರೂ ಮತ್ತೆ ಕೋರ್ಟ್ಗೆ ಹೋಗ್ಬಿಟ್ಟು ಮತ್ತೆ ಬಂದು ಕೂತ್ಕೊಂತಾರೆ ಅವರು ಅಂತ ಹೇಳಿದಾಗ ನಮ್ಮ ತಾಲೂಕಲ್ಲಿ ಎಷ್ಟು ಖಜಾನೆ ಇರ್ಬೋದು ಎಷ್ಟು ದುಡ್ಡು ಲೂಟಿ ಮಾಡೋದಕ್ಕೋಸ್ಕರ ಇವರು ಕೋರ್ಟ್ಗಳಿಗೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಬರ್ತಾರೆ ಅಂತ ಹೇಳಿದ್ರೆ ನಾವು ತಾಲೂಕಿನ ಶಾಸಕರುಗಳು ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ಇಲ್ಲ ದಕ್ಷಿಣ ತಾಲೂಕದ ಶಾಸಕರಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಇಂಥವರಿಗೆ ಯಾವುದೇ ಪೋಸ್ಟಿಂಗ್ ಕೊಡಬಾರ್ದು ಇವ್ರನ್ನ ಎತ್ತಂಗಡಿ ಮಾಡ್ಬೇಕು ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕಂತ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ನಮ್ಮ ಶಾಸಕರ ಅದರ ವಿಚಾರದಲ್ಲಿ ತಲೆನೇ ಆಗ್ತಾ ಇಲ್ಲ ಇಷ್ಟೆಲ್ಲ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಈ ತಾಲೂಕಿನ ಒಬ್ಬ ಪ್ರಥಮ ಪ್ರಜೆ ಆತನೇ ಅದರ ಬಗ್ಗೆ ತಲೆ ಹಾಕಿಲ್ಲ ಅಂದ್ರೆ ನಾವು ಎಷ್ಟು ನಮ್ಮ ಮಾಧ್ಯಮದ ಮುಂದೆ ಹೇಳಿದ್ರು ಅಷ್ಟೇನೆ ಈಗ ನಾವು ಹೇಳ್ತಾ ಇದೀವಿ ಮಾಧ್ಯಮದಲ್ಲಿ ಶಾಸಕರು ಇದನ್ನೇನನ್ನ ಸರ್ಕಾರಕ್ಕೆ ಮುಟ್ಟಿಸಿ ಇವ್ರನ್ನ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೆಲ್ಲ ಸ್ಟ್ರೈಕ್ ಮಾಡೋದು ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾ
ನಾವು ಆ ವಿಧಾನಸೌಧವರೆಗೂ ಹೋಗಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆಮೇಲೆ ಏನು ಈ ತಾಲೂಕು ಆಫೀಸಲ್ಲಿ ದಿನಗೂಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 40 ರೂಪಾಯಿ ತಗೊಬೇಕು, ಅವ್ರ ರಸೀಪ್ಟ್ 40 ರೂಪಾಯಿ ಕೊಟ್ಟಿರ್ತಾರೆ, ನನಗೆ ಕೊಟ್ಟವರೆ 50 ರೂಪಾಯಿ ತಗೊಂತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಆಮೇಲೆ ಶಾಂತಮ್ಮ ಅಂತ ಇದ್ದಾರೆ, ಆ ಅಮ್ಮನ ನನಗೆ ಆದಾಯ ಎಷ್ಟು ಬರ್ತದೆ ಅಂತ ಗೊತ್ತಾಗೋದೇ ಇಲ್ಲ, ಆ ಅಮ್ಮನ ಯಾಕೆಗೆ ಎಷ್ಟು ಬರ್ತದೆ ಅಷ್ಟೆಲ್ಲ ಹಾಕಿ ಕಳಿಸ್ತಾ ಇರ್ತಾರೆ. ಒಬ್ಬ ಬಡವ ಅವ್ನು ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ನೆರಿಗೆದು ತಗೊಂಬರ್ತಾರೆ, ನೆರಿಗೆನಾಗ ಇಷ್ಟು ಕೊಡ್ತಾರೆ. ಯಾರು ನೆರಿಗೆನಾಗ ಈಗ ತಾಲೂಕಲ್ಲಿ ಕೆಲಸ ಕೊಡ್ತಾವ್ರೆ, ಯಾವ ಪಂಚಾಯತಿಯವ್ರು ಕೊಡ್ತಾವ್ರೆ, ಸ್ವಲ್ಪ ಯೋಚನೆ ಮಾಡಬೇಕು. ನೆರಿಗೆದಿವ್ರದ್ದು ಇದನ್ನು ಏನೋ ಟ್ಯಾಲಿ ಮಾಡಿಬಿಟ್ಟು ನಿಮ್ಗೆ ಇಷ್ಟು ಅಂತ ಹೇಳ್ಬಿಟ್ಟು 1 ಲಕ್ಷ 1.5 ಲಕ್ಷದವರೆಗೂ ನಾವು ಆದಾಯ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಬಾಯಿ ಮಾತಲ್ಲಿ ಹೇಳ್ತಾ ಇರೋದು, ನಾನು ಕೇಳಿದೆ ಅವ್ರಿಗೆ ನಿಮ್ಗೆ ಸರ್ಕಾರ ಸುತ್ತೋಲೆಯನ್ನು ಓಡಿಸಿದ್ರೆ ಕೊಡ್ರಿ, ಇಲ್ಲ ಸರ್ ನಮ್ಮ ತಹಸೀಲ್ದಾರ್ ಹೇಳೋರೆ ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ನಮ್ಮೂರಲ್ಲೇ ಚಿಕ್ಕಾಗಡೆನಲ್ಲೇ ಒಬ್ಬರಿಗೆ 2,500 ರೂಪಾಯಿ ತಗೊಂಡಿದ್ದಾರೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಕೊಡೋದಕ್ಕೆ ಅಂತ ಹೇಳಿದಾಗ ಎಂಥ ದುರಂತದ ಕಥೆ ಅಂತ ನಾವು ಎಲ್ಲರೂ ಹೇಳ್ತೀವಿ. ನನ್ನೂರಲ್ಲೇ ಆ ಕೆಲಸ ಆಗೈತೆ ಅಂತ ಹೇಳಿದಾಗ ಅದಕ್ಕೆ ಏನು ದಿನಗೂಲಿ ನೌಕರರಿಗೆ ತಗೊಂಡಿದ್ದಾರೆ ಡಿ ಸಿ ಅವರು, ಅದನ್ನು ಪರಿಗಣನೆ ಮಾಡಿ ಅವ್ರು ಏನು 20 ವರ್ಷದಿಂದ 10 ವರ್ಷಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಬೇರೆ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಬೇಕಿಲ್ಲಾಂದರೆ ಅವ್ರನ್ನ ದಿನಗೂಲಿ ತೆಗೆದುಬಿಟ್ಟು ಅವ್ರು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನೀಗ ದಿನಕರ್ ಆಗಿರ್ಬೋದು ಏನು ನಮ್ಮ ತಾಲೂಕಲ್ಲಿ ಈಗ ಕೆಲವ್ರನ್ನೆಲ್ಲನೂ ಆ ಪಟಾಕಿ ವಿಚಾರದಲ್ಲಿ ಕಳಿಸಿದ್ದಾರೆ. ಆದರೆ ದಿನಕರ್ ಆಗಿರ್ಬೋದು ಚಂದ್ರು ಇಡೀ ತಾಲೂಕನೇ ಗುಡಿಸಿ ಗುಂಡಾಂತರ ಮಾಡಿಕೊಂಡಿರೋದು, ದುಡ್ಡು ಮಾಡಿರೋದು ಅಂದರೆ ತಹಸೀಲ್ದಾರ್ಗಳಿಗಿಂತನೂ ಆಸ್ತಿನೇ ಜಾಸ್ತಿ ಆಗಿರೋದು. ನಾನು ಸರ್ಕಾರಕ್ಕೆ ಗೊತ್ತಾಯ್ತು ಅಂದರೆ ಇವರವ್ರ ಆಸ್ತಿಗಳನ್ನ ಫಸ್ಟ್ ತನಿಖೆ ಮಾಡಬೇಕು, ಲೋಕಾಯುಕ್ತರು ಇವರುಗಳು ತನಿಖೆ ಮಾಡಬೇಕಂತ ಮಾಧ್ಯಮದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಚಂದ್ರು ಯಾರು ಸರ್? ಚಂದ್ರು ಯಾರು ಆರೋಪ ಮಾಡ್ತಾರೆ? ಚುನಾವಣೆ ಸಿರಿಸ್ತಾರೆ ಚಂದ್ರು ಅಂತ ಯಾವುದೇ ತಹಸೀಲ್ದಾರ್ ಬಂದ್ರು ಆತನ ಹೇಳ್ದಂಗೆ ತಹಸೀಲ್ದಾರ್ ಕೇಳಿದ್ರು ಆ ಟೈಪ್ ಅಂತಿರೋದು. ಏನು ಇವತ್ತು ಪತ್ರಿಕಾ ಗೋಷ್ಠಿಯನ್ನ ಏನಕ್ಕಾಗಿ ಕರೆದಿದ್ದೀವಿ ಅಂದ್ರೆ, ಆನೇಕಲ್ ತಾಲೂಕು ಕಚೇರಿಯಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕರೆದಿದ್ದೀವಿ. ಹಂಗಾಗಿ ಇವತ್ತು ಆನೇಕಲ್ ತಾಲೂಕು ಕಚೇರಿಯಲ್ಲಿ ನೇರವಾಗಿ 6 ತಿಂಗಳು ಕೆಲಸ ಮಾಡ್ತಕ್ಕಂಥ ತಹಸೀಲ್ದಾರು ಇದುವರೆಗೂ ಇಲ್ಲ. 5-6 ತಿಂಗಳಿಂದ ನನಗೆ ಗೊತ್ತಿದ್ದಂಗೆ ಆಶಾ ಪರ್ವಿನ್ ತಾಜಾವರು ಸ್ವಲ್ಪ ಕೆಲಸ ನಿರ್ವಹಿಸಿದ್ದಾರೆ, ಅವರು ಬಿಟ್ಟರೆ ಬೇರೆ ತಹಸೀಲ್ದಾರ್ ಅವರು ನೇರವಾಗಿ ಕೆಲಸ ನಿರ್ವಹಿಸಿದ್ದು ದಾಖಲಾತಿ ಇಲ್ಲ. ಈಗ ಆ ರೀತಿ ಆಗಬೇಕಂದ್ರೆ ಅವರಿಗೆ ಈ ನಮ್ಮ ನಾಯಕರು ಹೇಳ್ದಂಗೆ ಈ ಚಂದ್ರು ಮತ್ತು ದಿನಕರ್ ಅವರು ಇವರಿಬ್ಬರೇ ತಾಲೂಕು ಆಫೀಸ್ನ ಆಡಳಿತನ ನಡೆಸ್ಕೊಳ್ತಾ ಇರ್ತಕ್ಕಂಥವ್ರು. ಇವರು ಮೇಲಧಿಕಾರಿಗಳಿದ್ದರೂ ಸಹ ಇವ್ರದೇ ದರ್ಬಾರಲ್ಲಿ ಅವರ ಏಜೆಂಟ್ಗಳನ್ನ ಕೆಲವ್ರನ್ನ ಇಟ್ಕೊಂಡು ಅವ್ರ ಮುಖಾಂತರ ಇವರು ದುಡ್ಡುಗಳನ್ನ ಕಲೆಕ್ಷನ್ ಮಾಡೋದು, ಕೆಲಸ ಮಾಡೋದು, ಮತ್ತು ಈ ಡೆವಲಪರ್ಸು ದೊಡ್ಡ ದೊಡ್ಡ ನಾಯಕರು ಬಂದರೆ ಓಟ್ಗಳಿಗೆ ಹೋಗೋದು, ಅಲ್ಲಿ ಕೆಲಸ ಮಾಡಿಕೊಡೋದು, ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ಸರ್ಕಾರಕ್ಕೆ ಆಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೇರವಾಗಿ ತಾಲೂಕು ಕಚೇರಿಯಲ್ಲಿ ರೈತರ ಪರವಾಗಿ ಬಡವರ ಪರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ತಹಸೀಲ್ದಾರರು ನಮಗೆ ಬೇಕು ಆನೇಕಲ್ ತಾಲೂಕಿಗೆ. ನೀವು ಕೂಡಲೇ ನಾವು ನಿಮಗೆ 15 ದಿವಸಗಳು ಗಡುವು ಕೊಡ್ತೀವಿ, ನೇರವಾಗಿರತಕ್ಕಂಥ ತಹಸೀಲ್ದಾರನ ತಂದು ನೀವು ಕಾರ್ಯನಿರ್ವಹಿಸೋದಕ್ಕೆ ಹಾಕಬೇಕು. ಇಲ್ಲ ಅಂದರೆ ಈಗ ಈ ಇಲ್ಲಾಂದರೆ ದೊಡ್ಡ ಹೋರಾಟವನ್ನು ನಂಬ್ಕೊಳ್ತೀವಿ. ಈ ಹೋರಾಟ ಮನವಿಯನ್ನು ತಗೊಳ್ಳೋದಕ್ಕೆ ಈ ತಾಲೂಕಿನ MLA ಮತ್ತು DC ಅವರು ಬರಬೇಕಂತ ನಮ್ಮ ಒತ್ತಾಯವನ್ನು ಇಟ್ಟು ನಾವು ಹೋರಾಟವನ್ನು ಕಾರ್ಯನಿರ್ವಹಿಸಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ನನ್ನ ಮಾತು. ಓಕೆ ಸರ್. ಇನ್ನೇದಾಗಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತೇನು ನಾವು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ. ನಾನು ಎಲ್ರಿಗೂ ಭೀಮ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಎಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ವಿಚಾರ ಏನಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಮತ್ತು ನಾವೆಲ್ಲ ಸೇರಿ ಹೋರಾಟಗಾರರು ಏನು ಕರೆದಿರಿ ಅಂತಂದರೆ ವಿಚಾರ ಇಷ್ಟೇನೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀ ತಾಂಡವಾಡ್ತಿದೆ. ತಾಲೂಕು ಕಚೇರಿ ಒಂದಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಅದು ಎಲ್ರಿಗೂ ಗೊತ್ತಿದೆ, ಮಾಧ್ಯಮದವ್ರು ವಿಶೇಷವಾಗಿ ನಿಮಗೂ ಗೊತ್ತಿದೆ ವಿಚಾರಗಳು. ಎಕ್ಸ್ಪೆಷಲಿ ಈಗ ತಾಲೂಕು ಅಂತ ಬಂದಾಗ ತಾಲೂಕು ಕಚೇರಿ ಮುಖ್ಯವಾದ ಒಂದು ಕೇಂದ್ರವಾಗಿರುತ್ತದೆ. ರೈತರಿಂದ ಹಿಡಿದು ಈಗ ಸ್ಟೂಡೆಂಟ್ಸಿಂದ ಹಿಡಿದಾಗಿರ್ಬೋದು ಎಲ್ರಿಗೂ ಮುಖ್ಯವಾಗಿರೋದು ತಾಲೂಕು ಕಚೇರಿ. ಏನಕ್ಕಂತ ಹೇಳಿದ್ರೆ ಮಕ್ಕಳಿಗೆ ಕ್ಯಾಸ್ಟು ಮತ್ತು ಇನ್ಕಮ್ ಸತ್ತವ್ರಿಗೆ ಡೆತ್ ಸರ್ಟಿಫಿಕೇಟು ಮತ್ತು ಎಲ್ಲ ಫ್ಯಾಮಿಲಿಯವರಿಗೆ ಇನ್ಸ್ಟ್ರಕ್ಷನ್ ಕೊಡೋಂಥದ್ದು ಜವಾಬ್ದಾರಿ ಎಲ್ಲೊಂದಿರ್ತದೆ ತಾಲೂಕು ಕಚೇರಿನಲ್ಲೇ ಹೊಂದಿರ್ತದೆ.
ಅಂತದ್ರಲ್ಲಿ ಒಂದು ಓದಂತ ಮಗು ಎರಡನೇ ಕ್ಲಾಸ್ ಮಗುವಿಗೆ 150,000 ರೂಪಾಯಿ ಇನ್ಕಮ್ ಹಾಕಿರ್ತಾರೆ ತಹಸೀಲ್ದಾರರು ಇನ್ನು ಪ್ರಶ್ನೆ ಮಾಡಕೋದಾಗ ಏನು ಹೇಳ್ತಾರೆ ಅಂತಂದ್ರೆ ನಮಗೆ ಸರ್ಕ್ಯುಲರ್ ಇದೆ ಎಸಿ ಅವರು ನಮಗೆ ಆದೇಶ ಮಾಡಿರ್ತಾರೆ 1.5 ಲಕ್ಷ ಹಾಕಬೇಕು ಅಂತ ಹೇಳಿ ಆಮೇಲೆ ಪೆನ್ಷನ್ ಗೆ ಏನಾದರೂ 80,000 ರೂಪಾಯಿ 30,000 ರೂಪಾಯಿ 50,000 ರೂಪಾಯಿ ಮೇಲೆ ಹೋಗಿದೆ ಅಂತಂದ್ರೆ ಇನ್ಕಮ್ ಅಲ್ಲಿ ಪೆನ್ಷನ್ ಬರಲ್ಲ ಓಲ್ಡ್ ಪೆನ್ಷನ್ 60 ವರ್ಷ ಆಗಿರತಕ್ಕಂತ ವೃದ್ಧರಿಗೆ ಪೆನ್ಷನ್ ಬರ್ತಾ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅವರು ಹಾಕಿರತಕ್ಕಂತ ಇನ್ಕಮ್ ಈ ಇನ್ಕಮ್ ನಾವು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ 2,000 ರೂಪಾಯಿ ಪೆನ್ಷನ್ ಇದು ಉಚಿತ ಅಂತ ಏನು ಘೋಷಣೆ ಮಾಡಿದ್ದಾರೆ ಪ್ರತಿಯೊಂದು ಕುಟುಂಬಕ್ಕೆ 90,000 ಮೇಲೆ ಹೋಗಿದ ಇನ್ಕಮ್ ಅಂತಂದ್ರೆ ಆ 2,000 ರೂಪಾಯಿ ಕೊಡೋದಿಲ್ಲ ಸರ್ಕಾರ ಘೋಷಣೆ ಮಾಡಿದೆ ಆದ್ರೂ ನೀವು ಇಷ್ಟ ಬಂದಂಗೆ ಇವರು ಇನ್ಕಮ್ ಗಳು ಹಾಕೊಂಡು ಹೋಗ್ತಾ ಇದ್ದಾರೆ 130,000 150,000 300,000 ಈ ರೀತಿ ಹಾಕ್ತಿದ್ದಾರೆ ತಾಲೂಕು ಕಚೇರಿನಲ್ಲಿ ಇದೊಂದು ಸಮಸ್ಯೆ ಆದ್ರೆ ಈಗ ಯಾರೊಬ್ಬರು ನಮ್ಮ ಕುಟುಂಬದಲ್ಲಿ ನಮ್ದೇ ಒಂದು ಜಮೀನು ವಿಭಾಗನೋ ಅಥವಾ ಏನೋ ಡಿಗ್ರಿನ ಮಾಡ್ಕೋಬೇಕಾಗಿರ್ತದೆ ಅದಕ್ಕೆ ಮುಖ್ಯವಾಗಿ ಏನ್ ಮಾಡಬೇಕು ನಾವು ವಂಶೃಕ್ಷ ಕೊಡಬೇಕು ವಂಶೃಕ್ಷ ಯಾವುದು ನಾಡ ಕಚೇರಿ ವಂಶೃಕ್ಷ ಅಂತ ಕೊಡಬೇಕು ನಾಡ ಕಚೇರಿ ವಂಶೃಕ್ಷಕ್ಕಂತ ನಾವು ಅಪ್ಲಿಕೇಶನ್ ಕೊಟ್ಟರೆ 7 ದಿನಗಳ ಕಾಲ ಟೈಮ್ ಇರ್ತದೆ ನಾವೇನ್ ಮಾಡ್ತೀವಿ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಅವರು ನಾವೆಲ್ಲ ತಲುಪಿಸ್ತೀವಿ ಸಂಬಂಧಪಟ್ಟ ಕಚೇರಿಗಳಿಗೆ ನಾವು ತಲುಪಿಸ್ತೀವಿ ಅಂತೇಳಿ ನಮ್ಮ ಹತ್ರ ಅದೇನ್ ಫೀಸ್ ತಗೊಂಡು ಮಾಡ್ತಾರೆ ಆದ್ರೆ ಅದನ್ನ ವಜಾ ಮಾಡಿರ್ತಾರೆ ಕೇಳಕ್ಕೆ ಹೋದ್ರೆ ಹೇಳ್ತಾರೆ ಅಂತಂದ್ರೆ ಇದ್ರಲ್ಲಿ ಹೆಣ್ಣು ಮಗಿಲ್ ಅಂತ ಆಗ್ಲಿಲ್ಲ ಗಂಡು ಮಗಿಲ್ ಇದೆ ಅಂತ ಆಗ್ಲಿಲ್ಲ ಮತ್ತೆ ಆಮೇಲೆ ನೀವು ಕರೆಕ್ಟ್ ಆಗಿ ನಿಮ್ ಫ್ಯಾಮಿಲಿಗಳು ತೋರಿಸ್ತಿಲ್ಲ ಸರಿ ಸ್ವಾಮಿ ನಾವು ತೋರಿಸಿರಲ್ಲ ಓಕೆನಾ ನಾವು ತೋರಿಸಿರಲ್ಲ ನಿಮ್ಮ ಕೆಲಸ ಏನು ನೀವು ನಾವು ಅರ್ಜಿ ಕೊಟ್ಟಾದ್ಮೇಲೆ ನೀವು ಗ್ರಾಮ ಸಹಾಯಕರು ಏನಕ್ಕೆ ಇದ್ರಿ ಗ್ರಾಮಕ್ಕೆ ಹೋಗಿ ತನಿಖೆ ಮಾಡಿ ಮಾಜರ್ ಮಾಡಿ ಇದು ಎಷ್ಟು ಮಾತ್ರ ಸತ್ಯ ಎಷ್ಟು ಮಾತ್ರ ಸುಳ್ಳು ಅಂತ ನೀವು ವರದಿ ಕೊಡ್ರಿ ನೀವು ತಾಲೂಕು ಆಫೀಸ್ಗಳು ಮತ್ತೆ ಆರ್ಐ ಆಫೀಸ್ಗಳು ಮತ್ತೆ ಉಪತಹಸೀಲ್ದಾರ್ ಕಚೇರಿಗಳಲ್ಲಿ ಕುತ್ಕೊಂಡು ಈವೇನು ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ತಹಸೀಲ್ದಾರ್ ಕಚೇರಿಗಳಲ್ಲೇ ಕುತ್ಕೊಂಡು ನೀವು ತೀರ್ಮಾನ ತಗೊಳ್ಳೋಕ್ಕೆ ಸ್ಪಾಟ್ ಮಾಜರ್ಗಳು ಮಾಡ್ರಿ ನಿಮ್ಗೆ ಅರಿತೇನೆ ಅಂತ ರಿಪೋರ್ಟ್ಗಳಾಕ್ರಿ ಈ ಸಮಸ್ಯೆ ಇದೆ ಹಾಗಾಗಿ ನಾವು ಮಾಡಲಿಲ್ಲ ಅಂತೇಳಿ ರಿಪೋರ್ಟ್ಗಳಾಕ್ರಿ ಕುತ್ಕೊಳ್ತೀವಿ ನೀವು ಎಲ್ಲ ಒಂದು ಕಡೆ ಕುತ್ಕೊಳ್ಳೋದು ನಿಮಗೆ ಬೇಕಾದಂಥ ಇದು ಸರ್ಕಾರಿ ಜಾಗಗಳು ಎಲ್ಲೂ ಇಲ್ದಂಗೆ ಖಾಸಗಿ ಒಂದು ಇದು ಮಾಡ್ಕೊಳ್ಳೋದು ರೂಮ್ಗಳು ನೋಡ್ಕೊಳ್ಳೋದು ಅಲ್ಲೇ ನೀವು ಒಂದು ಕಚೇರಿಗಳು ಮಾಡ್ಕೊಳ್ಳೋದು ಇದುವರೆಗೂ ಆರ್ಐ ಕಚೇರಿಗಳು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದೋ ಎರಡೋ ಗೊತ್ತಿದೆ ಅಷ್ಟೇ ಅದು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಬೇಕಂಥದ್ದು ರೂಮ್ಗಳು ನೋಡ್ಕೊಳ್ತಾರೆ ಅಲ್ಲಿ ಬಾಡಿಗೆ ಮಾಡ್ಕೊಳ್ತಾರೆ ವ್ಯವಹಾರಗಳು ಮಾಡ್ಕೊಳ್ತೀರ ಅಲ್ಲಿ ಇದಕ್ಕೆ ಯಾರು ಹೊಣೆ ಮತ್ತೆ ನೋಡಿ ಈಗ ನಮ್ಮ ವೆಂಕಟೇಶ್ ಅವರು ಒಂದು ಮಾತು ಹೇಳಿದ್ರು ಪವಿತ್ರವಾದಂಥ ಒಂದು ಕುರ್ಚಿ ಒಳಗಡೆ ಮಗಳನ್ನು ಕುಳಿಸಿದ್ದಾರೆ ಅಂತೇಳಿ ನಾನು ಆ ವಿಚಾರ ನಮ್ಮ ಗಮನಕ್ಕೆ ಬಂದಮೇಲೆ 21/2023 ನಾನು ಆರ್ಟಿಐ ಆಗ್ತೀನಿ ಏನಂತ ಆ ಒಂದು ದಿನದ ಫುಲ್ಲು ಏನು ತಹಸೀಲ್ದಾರ್ ಕಚೇರಿದು ವಿಡಿಯೋ ಸಮೇತ ನಮಗೆ ನೀವು ದಾಖಲೆ ಕೊಡಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಒಂದು ಸಿ ಡಿ ಕೊಡಿ ಅಂತ ಹಾಕಿರ್ತೀನಿ ನಾನು ಬಟ್ 21/2023 ಹಾಕಿರ್ತೀನಿ ಇದುವರೆಗೂ ಯಾವುದೇ ರೀತಿ ನಮಗೆ ದಾಖಲೆಯೂ ಬಂದಿಲ್ಲ ಎಂಥದ್ದು ಬಂದಿಲ್ಲ ಇಷ್ಟು ಮಾತ್ರ ತಾಲೂಕು ಆಡಳಿತ ಕೆಲಸ ಮಾಡ್ತದೆ ವಿಶೇಷವಾಗಿ ಭೂಮಿ ಇದರಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಮೊದಲನೇದಾಗಿ ಅವ್ರದ್ದೇ ಎಲ್ಲ ಆಪ್ಷನ್ ಆಗಿದೆ ತಹಸೀಲ್ದಾರ್ ಹೇಳಿದ್ರು ಸಹ ಅವ್ರು ಮಾಡೋದಿಲ್ಲ ಭೂಮಿನಲ್ಲಿರ್ತಕ್ಕಂಥ ಅರುಣ್ ತಹಸೀಲ್ದಾರ್ ಹೇಳಿದ್ರು ತಹಸೀಲ್ದಾರ್ ಕರೆದ್ಬಿಟ್ಟು ನೋಡಪ್ಪ ನಾನು ಆದೇಶ ಮಾಡಿದ್ದೀನಿ ಅಂದ್ರೂ ಸರ್ ಇದು ಹಿಂಗೆ ಮಾಡಕ್ಕೆ ಬರೋದಿಲ್ಲ ಸರ್ ಇದು ಹಂಗೆ ಮಾಡಕ್ಕೆ ಬರೋದಿಲ್ಲ ಸರ್ ಮತ್ತು ದಿನಕರ್ ಅವರು ದಿನಕರ್ ಅವರು ಹೆಂಗೆ ಒಂದು ಮನುಷ್ಯನ ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಬರ್ತಾರೆ ಏ ಮಾಡಿದ್ದೀನಪ್ಪ ಇವೇನು ಅರ್ಜಿ ಕೊಟ್ಟಿದ್ದಾರೆ ಮಾಡ್ತೀನಿ ಅಂತಾರೆ ಮತ್ತು ನಮ್ಮನ್ನು ಬಿಟ್ಟು ಅವರೇ ಚರ್ಚೆ ಮಾಡ್ತಾರೆ 4 ಜನ ಕೇಸ್ ವರ್ಕರು ಮತ್ತು ಶಿರಸ್ತೆದಾರರು ವಿಶೇಷ ತಹಸೀಲ್ದಾರರು ಮತ್ತು ಭೂಮಿಯಲ್ಲಿ ಕೆಲಸ ನಿರ್ಸ್ತಕ್ಕಂಥವ್ರು 4 ಜನ ಏನು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅವ್ರದೇ ಒಂದು ನಿರ್ಧಾರ ತಗೊಂಡು ಇದೇ ರೀತಿ ರಿಪೋರ್ಟ್ ಬರೀ ನಾನು ಅವ್ರು ಕನ್ವಿನ್ಸ್ ಮಾಡ್ತೀನಿ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತಂದರೆ ದುಡ್ಡು ಕೊಡಲಿಲ್ಲ ಅಂತಂದರೆ ಒಂದು ರೀತಿ ಮಾಡ್ತಾರೆ ದುಡ್ಡು ಕೊಟ್ಟರೆ ಒಂದು ರೀತಿ ಮಾಡ್ತಾರೆ ಹಾಗಾಗಿ ಈಗ ಕೆಲವೇ ದಿನಗಳ ಹಿಂದೆ ಬಂದಿರತಕ್ಕಂಥ ಯಾರು ಕರಿಯ ನಾಯಕ ವಿಶೇಷ ತಹಸೀಲ್ದಾರ್ ಅವರು ಇಲ್ಲಿಂದನೇ ವಿಶೇಷ ತಹಸೀಲ್ದಾರ್ ಎ ಸಿ ಅವ್ರಿಗೆ ಲೆಟ್ರ್ ಫಾರ್ವರ್ಡ್ ಮಾಡ್ತಾರೆ ಏನಂತ ಇಲ್ಲಿ ನಮ್ಮಂಥದಲ್ಲಿ ಖಾತೆ ಮಾಡೋಕ್ಕೆ ಬರಲ್ಲ ತಮ್ಮಂಥದಲ್ಲಿ ಖಾತೆ ನಿರ್ವಹಿಸಿ ಎಲ್ಲ ದಾಖಲಾತಿಗಳು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಒಂದು ಲೆಟ್ರ್ ಫಾರ್ವರ್ಡ್ ಮಾಡ್ತಾರೆ ವಿಶೇಷ ತಹಸೀಲ್ದಾರ್ ಮತ್ತೆ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ ಒಳಗಡೆ ಏನೋ ಒಂದು ಮಾಡಿ ಅಲ್ಲಿಂದ ಆರ್ಡರ್ಸ್ ಮಾಡಿಸ್ಕೊಂಡು ತಾಲೂಕು ಕಚೇರಿಗೆ ಬಂದರೆ ಮತ್ತೆ ಇದೇ ವಿಶೇಷ ತಹಸೀಲ್ದಾರ್ ಹೇಳ್ತಾರೆ ನಾವು ಮತ್ತೆ ಪ್ರತಿವಾದಿಗಳಿಗಾಗಿರ್ಬೋದು ವಾದಿಗಳಿಗಾಗಿರ್ಬೋದು ನೋಟಿಸ್ ಕೊಟ್ಬಿಟ್ಟು ನಾವು ಇದನ್ನು ಖಾತೆ ಮಾಡ್ತೀವಿ ಅಂತ ಮತ್ತೆ ಏನಕ್ಕೆ ನೀವು ಎ ಸಿ ಕಳಿಸ್ತೀರಾ ನೀವೆಲ್ಲೇ ಖಾತೆ ಮಾಡ್ಬೋದಲ್ವಾ ನೀವೇ ಕಳಿಸ್ತೀರಾ ನಮ್ಮ ಮನಸ್ಸಲ್ಲಿ ಬರಲ್ಲ ನೀವು ಮಾಡಿ ಅಂತ ಅವ್ರು ಕಳಿಸ್ತೀರಾ ಅವ್ರು ಮಾಡಿ ಕಳಿಸಿದ್ಮೇಲೆ ನೀವು ಯಾಕೆ ಮಾಡೋದಕ್ಕೆ ಮಿನಿಮಮ್ ಮಿಷನ್ ನೋಡ್ತೀರಾ ಇದು ವಾದ ಆಗಿದೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿ ಹೋಗದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್.